ಮಹಾಮಾರಿ ಕರೋನಾದಿಂದ ಮನುಕುಲವೇ ಬೆಚ್ಚಿ ಬೀಳ್ತಾ ಇದೆ. ಲಾಕ್ಡೌನ್ ಅನ್ನೋ ಬಿಗಿ ಅಸ್ತ್ರವನ್ನು ಬಳಸಿದ್ರೂ ಸಹ ಮಹಾಮಾರಿ ಕರೋನಾ ಹತೋಟಿಗೆ ಬರ್ತಾ ಇಲ್ಲ. ಈ ನಡುವೆ ದುಡಿಯುವ ಕೈಗಳು ಕೈಕಟ್ಟಿಕೊಂಡು ಮನೆಯಲ್ಲಿಯೇ ಕುಳಿತುಕೊಳ್ಳಬೇಕಾಗಿರೋದ್ರಿಂದ ದಿನಸಿ ವಸ್ತುಗಳು ಸೇರಿದಂತೆ ಕೆಲವೊಂದು ಅಗತ್ಯ ವಸ್ತುಗಳಿಗೆ ಕಡು ಬಡತನದ ಕುಟುಂಬಗಳು ಪರದಾಡುವಂತಾಗಿದೆ. ಆದರೆ ಇಂತಹ ಚಿಂತಾಜನಕ ಪರಿಸ್ಥಿತಿಯಲ್ಲಿರುವ ಕುಟುಂಬಗಳಿಗೆ ಅಲ್ಲಲ್ಲಿ ನೆರವಿನ ಹಸ್ತ ನೀಡುತ್ತಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ. ಹೌದು, ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ವಾರ್ಡ್ ಸಂಖ್ಯೆ 5ರಲ್ಲಿ ಭಾಗಶಃ ಕುಟುಂಬಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ಕಡುಬಡತನದಿಂದ ಕೂಡಿವೆ. ದುಡಿಮೆಯೇ ಇಲ್ಲ ಎಂದಾಗ ಅಗತ್ಯ ವಸ್ತುಗಳನ್ನು ಖರೀದಿಸಲು ದುಡ್ಡು ಎಲ್ಲಿಂದ ಬರಬೇಕು? ಪರಿಸ್ಥಿತಿ ಬಿಗಡಾಯಿಸಿ ಹೋಗುತ್ತಿದೆ. ಈ ಕರೋನಾದ ಕಾವು ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವುದಂತೂ ಸತ್ಯ. ಇಂತಹ ಪರಿಸ್ಥಿತಿಯಲ್ಲಿ ಕಡುಬಡತನದ ಕುಟುಂಬಗಳಿಗೆ ನಿತ್ಯದ ಅವಶ್ಯಕ ಬಳಕೆಯಾದ ತರಕಾರಿಯನ್ನು ಮುಗಳಖೋಡ ಪಟ್ಟಣದ ನಿವಾಸಿ ಹಾಗೂ ರಾಜಕೀಯ ಧುರೀಣರೂ ಆದ ಶ್ರೀಮತಿ ಸುಧಾರಾಣಿ ಆನಂದ ತುಳಜವ್ವಗೋಳಾರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಹಂಚಿಕೆ ಮಾಡಿದ್ದನ್ನು ಮೆಚ್ಚಲೇಬೇಕು. ಸ್ಥಳೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಸುಮಾರು 250 ಕುಟುಂಬಗಳಿಗೆ ಹಂಚುವ ಷ್ಟು ತರಕಾರಿಯನ್ನು ಪ್ಯಾಕ್ ಮಾಡಿ ಹಂಚಿಕೆಯನ್ನು ಮಾಡಲಾಯಿತು. ಬಡವರ ಕಷ್ಟ ಬಡತನದಲ್ಲಿ ಬೆಳೆದಿರುವ ನಮಗೆ ಗೊತ್ತು, ಅದಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇರೋದಾಗಿ ಆನಂದ ಯಲ್ಲಪ್ಪ ತುಳಜವ್ವಗೋಳಿ ಹೇಳಿದರು.